ನನಗೂ ಮಾತಾಡಕ್ ಸ್ವಲ್ಪ ಯಾವ ಕೊಡ್ತೀರೋ? ಯಾವಾಗ ಮಾತಾಡೋ? ನಿಂತು ಮಾತಾಡ, ನಿಂದು ಬಹಳ ಹರಕತ್ ಆಗ್ಯದ, ಮಾತಾಡ. ಎಲ್ರು ಶರಣ್ರಪ್ಪ ಶರಣ. ಇವತ್ ನಮ್ ದೇಶದಾಗ ಏನ್ ನಡೆದಂತ ನಮ್ಗೆ ಗೊತ್ತೈತೇನ್ರೋ ನಿಮ್ಮಗ? ಇವತ್ತ 26 ಜನವರಿ ಅದ ಅಂದ್ರ ನಮ್ ದೇಶದ ಆಡಳಿತ ಹೆಂಗ ನಡೆಸ್ಬೇಕು ಅನ್ನೋದು ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಾನೂನಿನ ಪುಸ್ತಕ ಬರ್ದಾರ. ಅದಕ್ಕ ಇನ್ನೊಂದ್ ಹೆಸರ್ನಾಗ ಸಂವಿಧಾನ ಅಂತ ಕರೀತಾರ. ಅದು ಇವತ್ತ ನಮ್ ದೇಶದಾಗ ಜಾರಿಗೆ ಬಂದ ದಿನ ಐತಿ. ಅದ್ರ ಸಲಿಂದ ನಾವು ನೀವು ಎಲ್ಲರೂ ಕೂಡಿ ಗಣತಂತ್ರ ಹಬ್ಬ ಆಚರಣೆ ಮಾಡ್ಕತ್ತೀವು. ಇಡೀ ನಮ್ಮ ದೇಶಕ್ಕ ಕೆಂಪು ಮುಸಡಿ ಅಂಗ್ರೇಜರು 200 ವರ್ಷ ಆಳ್ಕಿ ಮಾಡಿದ್ರು. ನಮ್ಮ ದೇಶದನ್ನ ಸಂಪತ್ತನ್ನ ಲೂಟಿ ಮಾಡಿದ್ರು. ಅದಕ್ಕಂತ ಹೇಳಿ ನಮ್ ದೇಶ ದೊಡ್ಡ ದೊಡ್ಡ ನಾಯಕರೆಲ್ಲ ಬಾಳ ಬಡ್ದಾಡಿದ್ರಂತ. ಈ ಎಳೆದಾಗ ಅವ್ರ ಹೆಸರು ಹೇಳ್ಬೇಕಂದ್ರ ಗಾಂಧಿ, ನೆಹರು, ಅಂಬೇಡ್ಕರ್, ಬೋಸ್ ಇನ್ನ ಬಾಳ ಮಂದಿ ಅದಾರ. ಅವರೆಲ್ಲ ಸೇರಿ ಬಡ್ದಾಡಿ ನಮ್ ದೇಶಕ್ಕ ಸ್ವಾತಂತ್ರ್ಯ ತಂದು ಕೊಟ್ರು. ಸ್ವಾತಂತ್ರ್ಯ ಸಿಕ್ಕ ಮೇಲ ನಮ್ ದೇಶದ ಆಡಳಿತ ಹೆಂಗ ನಡ್ಸ್ಕೊಂಡು ಹೋಗ್ಬೇಕನ್ನೋದು ಒಂದ್ ದೊಡ್ಡ ಚಿಂತೆ ಆಯ್ತು. ಅವಾಗ ನಮ್ಮ ದೇಶದ ನಾಯಕರು ಕೂತ್ಕೊಂಡು ಸಭಾ ಸೇರಿ ನಮ್ಮ ದೇಶಕ್ಕ ಎಂತ ಸಂವಿಧಾನ ಬೇಕಾಗ್ಯನ್ನೋದು ಚರ್ಚೆ ಮಾಡಿ ಒಂದು ಅದು ಬರೆಯಾಕ ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಒಪ್ಸಿದ್ರು. ಅವರು ಜಗದಾಗಿನ ಬ್ಯಾರೆ ಬ್ಯಾರೆ ದೇಶಕ್ಕೆ ಹೋಗಿ ಅಲ್ಲಿನ ಸಂವಿಧಾನ ಅಭ್ಯಾಸ ಮಾಡಿ ಅದ್ರಾಗಿನ ಚಲೋ ಚಲೋ ವಿಷಯಗಳನ್ನ ಆಯ್ಕೊಂಡು ನಮ್ಮ ದೇಶಕ್ಕೆ ಏನ್ ಹರಕತ್ತ ನೋಡಿ ಅಂತದೊಂದು ಸಂವಿಧಾನನ ಬುಕ್ಕಾನೇ ಬರೆದುಕೊಟ್ರು. ನೋಡ್ರಿ, ಆ ಸಂವಿಧಾನ ಬುಕ್ಕ ಬರೆಯೋದ್ ಸಾಮಾನ್ಯದ ಕೆಲಸ ಮಾಡ್ರೇನು ನೀವು? ಅದು ಬರೆಯಾಕ 2 ವರ್ಷ 11 ತಿಂಗಳ 18 ದಿವಸ ಹಿಡ್ದೈತಿ. ಓ ಮಾಸ್ತರ್ ಹೇಳ ಬರೀ ಅದಕ್ಕೆ ಮುಂದ 1950 26 ಜನವರಿಗೆ ನಮ್ಮ ದೇಶದಾಗ ಚಲಾವಣೆ ತಂದ್ರು. ಅವತ್ತಿನಿಂದ ಇವತ್ತಿನ ತನ ನಾವು ನೀವು ವರ್ಷ ವರ್ಷ ಧೂಮ್ಧಾಮಗ ಹಬ್ಬ ಆಚರಣೆ ಮಾಡ್ಕತ್ತೀವಿ. ನೋಡ್ರಿ, ಬರೀ ಹಬ್ಬ ಆಚರಣೆ ಮಾಡಿದ್ರೆ ಆಗಲ್ಲ, ಅದನ್ನ ಚಂದಾಗಿ ಕಾಪಾಡ್ಕೊಂಡು ಹೋಗೋದು ನಮ್ಮ ಧರ್ಮಗೈತಿ. ಅದು ಚಲೋ ಇದ್ರ ನಾವು ನೀವು ಚಲೋ ಆಡ್ತೀವಿ ಅಂತ ಹೇಳ್ಕೊತ ನನಗೂ ಮಾತಾಡಕ್ಕೆ ಸ್ವಲ್ಪ ಯಾಳೆ ಕೊಟ್ಟಿದ್ದ ನಿಮಗ ಮತ್ತ ನಮ್ಮ ಅಸ್ತರ್ಗಳಿಗೆ ಮತ್ತೊಮ್ಮೆ ಶರಣಾರ್ಥ ಹೇಳ್ಕೊತ ನಾನು ಮಾತು ಮುಗಿಸ್ತೀನಿ. ಜಯ ಹಿಂದ್.